ಆತ್ಮೀಯ ವಸಂತವಾಣಿಗೆ ಸ್ವಾಗತ ಸುಸ್ವಾಗತ. ಪ್ರಭು ಕೆಂಪೇಗೌಡರು ನಿರ್ಮಿಸಿರುವಂತಹ ಬೆಟ್ಟಳ್ಳಿ ಮಠವನ್ನು ನವೀಕರಣ ಮಾಡುವುದಕ್ಕೆ ಕಾಮಗಾರಿಗೆ ಗುದ್ದಲಿ ಪೂಜೆ ಪ್ರಾರಂಭಿಸಿದ್ದೇವೆ ಎಂದು ಬೆಟ್ಟಳ್ಳಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದ್ದಾರೆ. ತಾಲೂಕಿನ ಹುತ್ರಿದುರ್ಗ ಹೋಬಳಿಯ ಬೆಟ್ಟಳ್ಳಿ ಮಠದಲ್ಲಿ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶ್ರಾವಣದ ಮೊದಲನೇ ದಿನದಿಂದ ವರ್ಕ್ ಶುರು ಮಾಡ್ತೀವಿ. ನಾನು ವಿಶೇಷವಾಗಿ ನಮ್ಮ ಯಲ್ಚವಾಡಿ ಗುಳ್ಳಳಿಪುರ ಬೆಟ್ಟಳ್ಳಿ ಈ 300ವರೆಗೆ ನಂದೊಂದು ಕೋರಿಕೆ ಏನಕ್ಕೆ ಅಂತಂದರೆ ದೇವಸ್ಥಾನ ಕಿತ್ತಾಕೋ ದಿವಸ ನಾನು ಹೇಳ್ತೀನಿ ಒಂದೊಂದು ದಿವಸ ಈ 300ವರೆಗೆ ಬಂದು ಒಂಚೂರು ಸೇವೆ ಮಾಡಬೇಕು. ಏನಕ್ಕೆ ಅಂತಂದರೆ ಇವು ಸ್ವಲ್ಪ ಸಮೀಪದೊಳಗಿರೋ ಊರು, ಅವೆರಡು ಊರುಗಳಲ್ಲೂ ನಮ್ಮ ಗುರುಗಳ ಗದ್ದಿಗೆ ಇದ್ದಾವೆ. ಕಾಮಗಾರಿಗೆ ಶಂಕುಸ್ಥಾಪನೆ ನಡೆಸಿ ಮಾತನಾಡಿದ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್, ಮಾನಸಿಕ ನೆಮ್ಮದಿ ಮಠಗಳಲ್ಲಿ ಮಾತ್ರ ಸಿಗುತ್ತದೆ, ಅದಕ್ಕಾಗಿ ಅನಿವಾರ್ಯವಾಗಿ ಮಠಗಳ ರಕ್ಷಣೆ ಅವಶ್ಯಕತೆ ಇದೆ, ಮಠಗಳ ಪಾವಿತ್ರತೆ ಎಷ್ಟು ಎಂಬುದು ಕೋವಿಡ್ ನಂತರ ಹಲವಾರು ಮಂದಿಗೆ ಅರ್ಥವಾಗಿದೆ ಎಂದರು. ಸಾವಿನ ದವಡೆಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ನಮ್ಮ ಬದುಕು ಯಾವ ಕಾರಣಕ್ಕೋಸ್ಕರ ನಾವು ಬದುಕಬೇಕು, ನಮ್ಮ ಉದ್ದೇಶ ಏನು, ಜೀವನದ ಉದ್ದೇಶ ಏನು, ನಮ್ಮ ಗುರಿ ಏನು ಅನ್ನೋ ಒಂದು ಪ್ರಶ್ನೆ ಬಂದಾಗೆಲ್ಲ ಈ ಮಠದ ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಳೋ ಅಂಥ ಒಂದು ಪಯಣ ಸಿಕ್ತು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಅಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು ಮತ್ತು ನಮ್ಮ ಗುರುಗಳಾದಂಥ ಬೆಟ್ಟಳ್ಳಿ ಸ್ವಾಮೀಜಿಯವರು ಸಾಕಷ್ಟು ಬಾರಿ ನಾನು ನನ್ನ ನೋವಿನಲ್ಲಿ ನನ್ನ ಖುಷಿಯಲ್ಲಿ ನಾನು ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅಂಗ್ರಳ್ಳಿ ವಿದ್ಯಾ ಚೌಡೇಶ್ವರಿ ಮಠದ ಶ್ರೀ ಬಾಲ ಮಂಜುನಾಥ ಸ್ವಾಮೀಜಿ, ನಾನು ಇಷ್ಟಪಟ್ಟು ಕಾವಿದಾರಿಯಾಗಿದ್ದೇನೆ, ಸಮಾಜದ ರಕ್ಷಣೆಗಾಗಿ ನಾನು ಸದಾ ತಯಾರಿದ್ದೇನೆ, ಅದೇ ರೀತಿ ಯಾವುದೇ ಮಠದ ರಕ್ಷಣೆಗೂ ಕೂಡ ನಾನು ತಯಾರಿದ್ದು ನನ್ನೊಂದಿಗೆ ನನ್ನ ಸಮಾಜವೂ ಕೂಡ ತಯಾರಿರುತ್ತದೆ ಎಂದು ಭರವಸೆ ನೀಡಿದರು. ಬೆಟ್ಟಳ್ಳಿ ಮಠ ಅನ್ನುವಂಥ ಒಂದು ಮಠ ಇಲ್ಲಿ ಒಂದೇ ಸಮಾಜಕ್ಕೆ ಮೀಸಲಾತಿ ಆಗಿರಲಿಲ್ಲ. ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಕ್ಕಲಿಗರ ಮಠ ಮಕ್ಕಳಿಗೆ ಆದ್ಯತೆ ಕೊಟ್ಟು ಆ ದೇವೇಗೌಡ ಆಗಿರ್ಬೋದು, ಕೆಂಪೇರೇಗೌಡರು ಆಗಿರ್ಬೋದು, ಇವರೆಲ್ಲ ಬರೀ ಮೀಸಲಾತಿ ಮಾಡಿದರೆ ಇವತ್ತು ತಾಯಿರುದಯ ಆಗ್ತಾ ಇರಲಿಲ್ಲ. ಯಾಕೆ ಇವತ್ತು ತಾಯಿರುದಯ ಅಂತ ಹೇಳ್ತೀವಿ ಅಂದರೆ ಎಲ್ಲರನ್ನ ಕರೆದು ಈ ಮಠದಲ್ಲಿ ಪ್ರಸಾದವನ್ನು ನೀಡಿ ಜ್ಞಾನವನ್ನು ನೀಡಿ ಕೊಟ್ಟಿದ್ರಿಂದನೇ ಇವತ್ತು ತಾಯಿರುದಯ ಅಂತ ನಾವೆಲ್ಲ ಕರಿತೀವಿ. ಅದಕ್ಕೆ ಶ್ರೀಮಠದ ಇವತ್ತು ಬಂದಿರೋರಾಗಿರ್ಬೋದು ಮತ್ತು ಗೊತ್ತಿಲ್ಲದಲೆ ಉಳಿದಿರುವಂಥ ಭಕ್ತರಾಗಿರ್ಬೋದು ಈ ಮಠದ ಒಂದು ಜೀರ್ಣೋದ್ಧಾರಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಮತ್ತು ಧರ್ಮವನ್ನು ಎತ್ತಿಡಿಯುವಂಥ ನಿಟ್ಟನ್ನು ನಾವೆಲ್ಲ ಎಚ್ಚೆತ್ತುಕೋಬೇಕಾಗತ್ತೆ. ನೆಲಮಂಗಲದ ಬಸವಣ್ಣ ದೇವರು ಮಠದ ಸಿದ್ಧಲಿಂಗ ಸ್ವಾಮೀಜಿ ಮಾತನಾಡುತ್ತಾ, ನಾವು ಮನಸ್ಸು ಇಚ್ಛೆ ಬೇಕಾಬಿಟ್ಟಿ ಖರ್ಚು ಮಾಡುವ ಅಲ್ಪ ಹಣವನ್ನು ಮಠಗಳಿಗೆ ದಾನವಾಗಿ ನೀಡಿದರೆ ಅದು ಸಮಾಜಕ್ಕೆ ನೀಡಿದಂತಾಗುತ್ತದೆ, ಆದ್ದರಿಂದ ಮಠಗಳಿಗೆ ನೀಡುವ ಕೊಡುಗೆಗಳು ಸಾರ್ಥಕವಾಗುತ್ತವೆ ಎಂದರು. ಈ ಸೇವೆ ಅಂತಂದ್ರೆ ಏನು ಬೇಕಾದರೂ ಮಾಡ್ಬೋದು. ಮಠದಲ್ಲಿ ನೀವು ಮಳೆ ಬಿದ್ದಾಗ ನಿಮ್ಗೇನನ್ನ ಬೇಸರ ಆಯಿತು, ಇಲ್ಲಿ ಬಂದಾಗ ಮಳೆ ಬಿದ್ದಾಗ ಮಠದ ಮುಂದೆ ಕಾಂಗ್ರೆಸ್ ಗಿಡ ಬೆಳೆದೈತೆ ಅಂತಂದರೆ 10 ನಿಮಿಷ ನೀವು ಕಾಂಗ್ರೆಸ್ ಗಿಡ ಕಿತ್ತಾಕೋಗ್ಬಿಟ್ವಿ ಅಂತಂದ್ರೆ ಅದು ಸೇವೆನೆ. ಈ ದಾಸೋಭಾವದಲ್ಲಿ ಯಾರೂ ಊಟಕ್ಕೆ ಇಡ್ತಿಲ್ಲಪ್ಪ, ಹುಡುಗರೆಲ್ಲ ಹೋಗೋಗ್ಬಿಟ್ಟವ್ರೆ, ಸುಮಾರು ಜನ ಊಟಕ್ಕೆ ಬಂದವ್ರೆ ಅಂತ ಅಂದ್ಕೊಂಡು ನೀವು ದಾಸೋಭಾವದಲ್ಲಿ ಹೋಗಿ ಬಂದಂಥವ್ರಿಗೆಲ್ಲ ಊಟಕ್ಕೆ ಇಟ್ಬಿಟ್ವಿ ಅಂತಂತಂದರೆ ಅದು ಕೂಡ ಸೇವೆ ಆಗ್ತದೆ. ಅದು ಅದಾಗಲ್ವ ನಮಗೇನೋ ಒಂದು ಕಾರ್ಯ, ಗದ್ದಿಗೆ ಒಳಗೆ ಕುಂತಿರ್ತಕ್ಕಂಥದ್ದು, ಗದ್ದಿಗೆಯನ್ನು ಸ್ವಚ್ಛ ಮಾಡೋದು, ಬಂದಂತಕ್ಕಂಥವ್ರನ್ನ ಮಾತನಾಡಿಸಿ ಪ್ರಸಾದವನ್ನು ಇರ್ತಕ್ಕಂಥ ಕೆಲಸ ಮಾಡಿದ್ವಿ ಅಂತಂತಂದರೆ ಅದು ಕೂಡ ಸೇವೆ ಆಗ್ತದೆ ಬಂಧುಗಳೇ. ವಿದ್ವಾನ್ OS ಕುಮಾರಸ್ವಾಮಿ ತಮ್ಮ ತಂದೆಯ ಸಮಾಧಿ ಕಟ್ಟುವ ಹಣದಲ್ಲಿ ಒಂದು ಉತ್ತಮವಾದ ಶಾಲೆಯನ್ನು ನಿರ್ಮಿಸಿ ಅಲ್ಲಿ ಸಂಸ್ಕೃತ ಪಾಠವನ್ನು ಮಾಡಲು ಮುಂದಾಗಿರುವುದು ಈ ಸಂದರ್ಭದಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ವೇದ ಶಾಸ್ತ್ರ ಅಧ್ಯಾಪಕರಾದಂಥ ಕುಮಾರಸ್ವಾಮಿಯವರು ತಮ್ಮ ತಂದೆಯವರು ಸಾವನ್ನಪ್ಪಿದಂಥ ಸಮಯದಲ್ಲಿ ಈ ಒಂದು ಬೆಟ್ಟಳ್ಳಿ ಮಠದ ಕ್ಷೇತ್ರದ ಒಂದು ನೆನಪಿಗೆ ಇವತ್ತು ಇಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ನಮಗೆಲ್ಲ ಭಾಗ್ಯ ಸಿಕ್ಕಿದೆ. ಈ ಸಂದರ್ಭದಲ್ಲಿ BJP ಮುಖಂಡರಾದ ರಾಜೇಶ್ ಗೌಡ, ಕಾಂಗ್ರೆಸ್ ಮುಖಂಡ ಕೆಂಪೇಗೌಡ, ತಾಪಂ ಸದಸ್ಯ IA ವಿಶ್ವನಾಥ್, ವೀರಶೈವ ಲಿಂಗಾಯತ ಮುಖಂಡರಾದ ಮಹಾದೇವಯ್ಯ ಸೇರಿದಂತೆ ಹಲವಾರು ಮಠದ ಹಳೆ ವಿದ್ಯಾರ್ಥಿಗಳು ಮತ್ತು ಭಕ್ತರು ಭಾಗವಹಿಸಿದ್ದರು.
ಸ್ನೇಹಿತರೆ, ನೀವಿನ್ನು ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ.